ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮಸ್ತೆ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಮ್ಮ ಚಾನಲ್ನಲ್ಲಿ ಕ್ಯಾಪ್ಸಿಕಮ್ ಚಿಕನ್ ಡ್ರೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ನಲ್ಲಿ 2 ಟೀಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನದ ಪುಡಿ, ಕಾಳು ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಶ್ರಣ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ನಿಂಬೆಹಣ್ಣನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯಕ್ಕಿಡಬೇಕು. ಒಂದು ಪ್ಲೇಟ್ನಲ್ಲಿ 1 ಕಪ್ ಮೈದಾ ಹಿಟ್ಟು, 1/2 ಕಪ್ ಕಾರ್ನ್ಫ್ಲೋರ್, 1/2 ಕಪ್ ಓಟ್ಸ್, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ನೆನೆಸಿಟ್ಟಿರುವ ಒಂದೊಂದೇ ಚಿಕನ್ ಪೀಸನ್ನು ತೆಗೆದು ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಜಾಸ್ತಿ ಹಿಟ್ಟು ಅಂಟದೇ ಇರೋ ಥರ ಹಾಗೆಯೇ ಮಿಕ್ಸ್ ಮಾಡಿ ತಗೊಬೇಕು. ಇದೇ ಥರ ಎಲ್ಲ ಬೋನ್ಲೆಸ್ ಪೀಸ್ಗಳಲ್ಲೂ ಹಿಟ್ಟು ಹಾಕೋ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಒಂದು ಪ್ಯಾನ್ನಲ್ಲಿ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಮೀಡಿಯಮ್ ಹದಕ್ಕಾದಮೇಲೆ ಒಂದೊಂದೇ ಬೋನ್ಲೆಸ್ ಚಿಕನ್ ಪೀಸನ್ನು ಹಾಕಿ ಬೇಯಿಸಿ ತಗೊಬೇಕು. ಇವಾಗ ಚಿಕನ್ ಬೆಂದಿದೆ, ಎಣ್ಣೆಯಿಂದ ತೆಗೆದು ಬಿಡೋಣ. ಇದೇ ರೀತಿ ಎಲ್ಲ ಚಿಕನನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಬೇಕು. ಇವಾಗ ಎಲ್ಲ ಚಿಕನನ್ನು ಫ್ರೈ ಮಾಡಿ ತಗೊಂಡಾಗಿದೆ. ಇದನ್ನು ಈಗ ನಾವು ಡ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕಟ್ ಮಾಡಿರುವ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ತಗೊಳ್ಬೇಕು. ಚಿಕನ್ ಫ್ರೈ ಮಾಡಿರುವ ಪ್ಯಾನ್ನಲ್ಲೇ ಸ್ವಲ್ಪ ಎಣ್ಣೆನ ಉಳಿಸ್ಕೊಂಡು ಅದರಲ್ಲೇ ಇವಾಗ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಚಿಕನ್ ಫ್ರೈನಲ್ಲಿ ಆಲ್ರೆಡಿ ಉಪ್ಪಿರೋದ್ರಿಂದ ನಾವು ಈರುಳ್ಳಿ, ಕ್ಯಾಪ್ಸಿಕಮ್ಗೆ ಬೇಕಾದಷ್ಟು ಉಪ್ಪನ್ನು ಮಾತ್ರ ಇವಾಗ ಹಾಕ್ಕೊಬೇಕು. ಇದಾದಮೇಲೆ ಇದರಲ್ಲೇ 2 ಟೀಸ್ಪೂನ್ ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಬೇಕು. ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಇವಾಗ ಫ್ರೈ ಮಾಡಿರುವ ಚಿಕನನ್ನು ಹಾಕ್ಕೊಬೇಕು. ಇದಾದಮೇಲೆ 1/2 ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ. ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ನಿಮಿಷ ಹಾಗೆಯೇ ಫ್ರೈ ಮಾಡಿದ್ರೆ ಟೇಸ್ಟಿಯಾದ ಕ್ಯಾಪ್ಸಿಕಮ್ ಚಿಕನ್ ಡ್ರೈ ತಯಾರಾಗುತ್ತೆ. ಇದನ್ನು ನಾವು ಹಾಗೆಯೇ ಸ್ಟಾರ್ಟರ್ ಥರನೂ ತಿನ್ಬೋದು, ಇಲ್ಲ ಅಂದರೆ ಚಪಾತಿನಲ್ಲಿಟ್ಟು ರೋಲ್ ಮಾಡಿನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ.